Hello. 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 Hello, Ahoratra. ಏನು ಲೇ ಆಯ್ತಾ ಊಟ? ಯಾವನು ನೀನು? ಯಾವನು ನೀನು? ನಾನು ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲದಿಂದ. ಊಟ ಆಯ್ತಾ ನಿಂದು? ಏಯ್, ಮ್ಯಾಟ್ರಿಕ್ ಬರಲಿ, ಟೈಮ್ ಪಾಸ್. ಏನಿರುತ್ತೆ ಮ್ಯಾಟ್ರಿಕ್? ಸಾಯಂಕಾಲ ಫೋನ್ ಮಾಡುದು, ಊಟ ಆಯ್ತು ಅಂತ ಕೇಳುದು. ಅಲ್ಲಪ್ಪ, ನಾವಿರೋದೇ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೂ ಮಾತ್ರ. ಆಯ್ತಾ, ಈಗ ನಾನು ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿಲ್ಲ, ನಿಮ್ಗೆ ಯಾಕೆ ಫೋನ್ ಮಾಡಿದ್ದೀನಿ ಹೇಳು? ಅತ್ತೆ ಕಾಯಕ್ಕೆ ಸಂಬಂಧಿಕರಿಗೆ ನಿನ್ ಕಂಡ್ರೆ ಆಗಲ್ಲ, ಯಾಕಂದ್ರೆ ನಿನ್ ಕ್ಯಾರೆಕ್ಟರ್ ನಿನ್ ಕಂಡ್ರೆ ನಿನ್ ಸಂಬಂಧಿಕರಿಗೆ ಆಗಲ್ಲ, ಯಾಕಂದ್ರೆ ನಿನ್ ಕ್ಯಾರೆಕ್ಟರ್ ಹಂಗಿದೆ. ಅಲ್ಲ, ಇರ್ಬೋದು. ಈಗ ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿ ನಿನ್ ಕಂಡ್ರೆ ಆಗೋದೇ ಇಲ್ಲ. ಬೇಡ ನನಗೆ, ನಿನ್ ಹತ್ರ ಬಂದು ಕೇಳದ್ ನಾನು ನ್ಯಾಯ ಇಡಲ್ಲೇ, ಮೆಂಟಲ್ ಇಡ. ನನ್ ಕಂಡ್ರೆ ಎಷ್ಟೋ ಜನಕ್ಕಲ್ಲ, ಯಾರಿಗೂ ಆಗಲ್ಲ. ಮತ್ತೆ ನಿನ್ಗೂ ಆಗಲ್ಲ ಅಂದ್ಮೇಲೆ ನನ್ನ ಸಂಬಂಧಿಕರಿಗೆ ಆಗಲ್ಲ ಅಂತ ನಾನು ಸಹಾಯಕ ಆಗುತ್ತೆ? ಅದಕ್ಕೆ ಎಗರ್ಲಾಡ್ ನೀನು. ನಿನ್ಗೆ ಯಾವನ್ ಫೋನ್ ಮಾಡ್ಬೇಕು ಅಂತ ಹೇಳ್ದ? ಯಾವನ ಫೋನ್ ಮಾಡಿ ಕೇಳ್ದ ನಿನ್ಗೆ? ನೀನು ನನಗೆ ಸಂದೇಶ ಕೊಡ್ತಾ ಇದೀಯಾ? ನೀನು ಬ್ಲಾಕ್ ಮಾಡ್ಕೋ. ನಾ ಮಾಡಲ್ಲ ಕಣ್ರಿ, ನಾನು ಯಾಕೆ ನಿಮ್ ಜೊತೆ ಮಾತಾಡಬಾರ್ದು? ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನಾನಲ್ಲಿ ನೀನ್ ನೋಡ್ಲಿ ಅಂತ ಆಗ್ತಾ ಇಲ್ಲ, ನನಗೆ ನಂದೆಲ್ಲ ಸ್ಟೋರೇಜ್ ಇರ್ಲಿ ಅಂತ ಆಗ್ತಾ ಇದೀನಿ. ನೀನ್ ಸ್ಟೋರೇಜ್ ಬೇಕಾದ್ರೆ ಒಂದ್ ಫುಟೇಜ್ ಮಾಡ್ಕೊಂಡು ಇಟ್ಕೋಲಿ. ಇಷ್ಟ ಇಲ್ಲ ನನಗೆ, ನನ್ನ ಇಷ್ಟ ಏನಾದ್ರು ಮಾಡ್ಕೋತೀನಿ. ಒಳ್ಳೆ ತಲೆ ತಿನ್ನೋ ಸಹವಾಸ ಆಯ್ತಲ್ಲ ಇದು. ಅಲ್ಲಪ್ಪ, ಇಲ್ಲಿ ಕೇಳಿಲ್ಲಿ, ನಾನು ನಿಮ್ನ ತಲೆ ತಿನ್ನೋಕ್ಕೋಸ್ಕರ ಮಾಡಿಲ್ಲ. ನಾನ್ ಮಾಡಿರ್ತಕ್ಕಂತ ವಿಷಯ ಏನ ಫಸ್ಟ್ ತಿಳ್ಕೋಬೇಕು ನೀವು. ರೀ, ಆಮೇಲೆ ಇನ್ನೊಂದು ರೀ, ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರಿಗೆ ಫೋನ್ ಮಾಡೋದು. ಎಷ್ಟು ನನಗೂ ಸಾವಿರಾರು ಜನ ಸಂಬಂಧಿಕರು ಇದಾರೆ, ನಾ ಅವ್ರನ್ನೆಲ್ಲ ಬಿಟ್ಲಿ ನಿನ್ನ ಹತ್ರ ಯಾಕೆ ಫೋನ್ ಮಾಡ್ತೀನಿ ಅಂದ್ರೆ? ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಪ್ರೀತಿ ಇರೋದನ್ನ ಕೊಂದು ಬಿಡು. ಅಲ್ಲ, ನಾನು ಇಷ್ಟ ಇಲ್ವಾ ಅಥವಾ ನನ್ನ ವ್ಯಕ್ತಿತ್ವ ಇಷ್ಟ ಇಲ್ವಾ? ಏನ್ ಇಷ್ಟ ಇಲ್ಲ ನನ್ನ? ಯಾವ್ದು ಇಷ್ಟ ಇಲ್ಲ? ನಾನು ಯಾರು ಅಂತಾನೆ ಗೊತ್ತಿಲ್ಲ, ನನಗೆ ಇಷ್ಟ ಇಲ್ಲ ನಿಮ್ಗೆ. ಟೈಮ್ ಪಾಸ್ ಆವಾಗಿಂದ 100 ಸಲ ಫೋನ್ ಮಾಡಿದಾನೆ. ಅಲ್ಲ ರೀ, ನಾ 100 ಸರಿ ಇಲ್ದೇ ಇನ್ನೊಂದು ಸರಿ ಮಾಡ್ತೀನಿ. ನೀವು ನಮ್ಗೆ ಇಷ್ಟ ಮಾಡ್ತೀನಿ, ಆಮೇಲೆ ಕ್ಲಾರಿಫೈ ಬೇಕಲ್ವಾ? ಕೆಲವೊಂದು ವಿಚಾರಗಳನ್ನ ನೀವು ಮಾತಾಡ್ತೀರಿ, ಮಾತಾಡಿದ್ಮೇಲೆ ನೀವು ಆಮೇಲೆ ನೀವು ಫೇಸ್ಬುಕ್ ಅಲ್ಲಿ ಮಾತಾಡೋ ಉದ್ದೇಶ ಏನು? ನನ್ನಂತವ್ರು, ನಿಮ್ ಸ್ನೇಹಿತರು, ಸ್ನೇಹಿತರ ಅಲ್ಲದೆ ಇರ್ತಕ್ಕಂಥವ್ರು, ಈ ಸಮಾಜದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳಿಗೆ ನೋಡ್ಲಿ ಅಂತ. ನಾನು ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿ, ನಿಮ್ಮ ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಈಗ್ಲಲ್ಲ, ಅವಾಗಿಂದಾನು ನೋಡ್ತಾನೆ ಇದೀನಿ. ನಿಮ್ಮಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾನು ಯಾಕೆ ಪ್ರಶ್ನೆ ಮಾಡಬಾರ್ದು? ನಿಮ್ಮನ್ನು ಫೋನ್ ಮಾಡಿ ನಿಮ್ ಜೊತೆ ಯಾಕೆ ಮಾತಾಡಬಾರ್ದು? ಹಲೋ, ಯಾಕೆ ಮಾತಾಡಬಾರ್ದು ಹೇಳಿ. ಏಯ್, ಮ್ಯಾಟ್ರಿಗ್ ಬರಲಿ. ಏನ್ ಮ್ಯಾಟ್ರ್? ಏನ್ ಮ್ಯಾಟ್ರ್? ಏನು ಇಲ್ಲ ಅಲ್ಲಿ. ನಿಮ್ ಜೊತೆ ಮಾತಾಡ್ತಾ ಇದೀನಿ, ಇದೇ ದೊಡ್ಡ ಮ್ಯಾಟ್ರ್. ತುಂಬಾ ಒಳ್ಳೆಯ ಹೃದಯ ನಿಮ್ದು. ಈಗ ಒಂದು ನಿಮ್ಮ ಮೂಲ ಉದ್ದೇಶ ಏನು ನನಗೆ ಅರ್ಥ ಆಗಿಲ್ಲ. ಈಗ ಮೊನ್ನೆ ಒಂದು ಕಬ್ಜಾ ಸಿನಿಮಾ ರಿಲೀಸ್ ಆಯ್ತು, ಅದಾದ ನಂತರ ನೀವು ಶಿವರಾಜ್ ಕುಮಾರ್ ಅವರು ಸಿಗರೇಟ್ ಸೇದಿರೋ ವಿಚಾರವನ್ನ ನೀವು ಫೇಸ್ಬುಕ್ ಅಲ್ಲಿ ಹಂಚ್ಕೊಂಡಿದ್ದೀರಾ. ಹಂಚ್ಕೊಂಡಿರತಕ್ಕಂಥದ್ದು ಅದ್ ಬೇರೆ, ಆದ್ರೆ ಅವ್ರ ನಿಜ ಜೀವನದಲ್ಲಿ ಸಿಗರೇಟ್ ಸೇದನ್ನ ಬಿಟ್ಟಿದ್ದಾರೆ ಶಿವರಾಜ್ ಕುಮಾರ್ ಅವರು. ಆಯ್ತಾ, ಸಿನಿಮಾದ ಒಂದು ರೋಲ್ಗೋಸ್ಕರ ಸಿಗರೇಟ್ ನ ಸೇದಿದ್ದಾರೆ. ಆಯ್ತಾ ಸರ್. ಹಾಗೆ ರಾಜ್ಕುಮಾರ್ ಅವರ ಕೆಲವೊಂದು ಚಲನಚಿತ್ರಗಳಲ್ಲಿ ಕೆಲವೊಂದು ಬಲತ್ಕಾರದ ಸೀನ್ಗಳು ಕೂಡ ಇದೆ. ಅದರಲ್ಲಿ ರಾಜ್ಕುಮಾರ್ ಅವರೇ ಬೇಕು ಅಂತ ಆ ಸೀನ್ ಅನ್ನ ಮಾಡ್ಕೊಂಡಿಲ್ಲ, ಡೈರೆಕ್ಟರ್ ಒಂದು ಸೆಲೆಕ್ಟೆಡ್ ಒಂದು ಯಾವನು ತಲಕೆಟ್ಟ ಡೈರೆಕ್ಟರ್. ಸಿಗರೇಟ್ ಇದ್ರೇನೆ ರೌಡಿನೇನು? ರೌಡಿಗಳೆಲ್ಲ ಸಿಗರೇಟ್ ಸೇತಾರನ? ಹಾಗಾದ್ರೆ ಸಿಗರೇಟ್ ಸೇದವ್ರಲ್ಲ ಡೌರಿ ರೌಡಿಗಳೇನ? ಅವನ್ ಯಾವನ ಹೇಳ್ದ ಅಂತ ಇವನ್ ಕುಣಿತಾರೆ ಎಲ್ಲರೂ. ನಾನು ಹೇಳೋದ್ ಅರ್ಥ ಮಾಡ್ಕೋ ನೋಡ್. ರಾಜ್ಕುಮಾರ್ ಅವ್ರ ಟೈಮಲ್ಲಿ ಸಿಗರೇಟ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಯಾರು ಹೇಳಿರ್ಲಿಲ್ಲ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಮಾತ್ರ ಹಾಕ್ತಿದ್ರು, ಆದ್ರೂ ಅವ್ರು ಸೇದಿರ್ಲಿಲ್ಲ. ಇವಾಗ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಹಾಕ್ತಾ ಇದಾರೆ ಲಿಟ್ರಲಿ. ಮತ್ತೆ ಸ್ಮೋಕಿಂಗ್ ಗೆ ಅಡ್ವರ್ಟೈಸ್ಮೆಂಟ್ ಕೊಡಂಗಿಲ್ಲ ಅಂತದ್ದು. ಯುವಕರು ನಿನ್ನಂತವ್ರೆ ತಲೆ ಇರೋರೆಲ್ಲಾರು ಇರೋದಿಲ್ಲ, ತಲೆಕೆಟ್ಟವ್ರು ತುಂಬಾ ಇರ್ತಾರೆ. ನೀನ್ ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದೀಯಲ್ಲ, ಬುದ್ಧಿವಂತ, ನಿಂತರ ಎಲ್ಲ ಇರೋದಿಲ್ಲ. ಪಾಪ ಅದೇ ಸ್ಟೈಲ್ ಮಾಡಕ್ ಹೋಗ್ತಾರೆ. ಮನೇಲಿ ಕ್ಯಾನ್ಸರ್ ಬಂದ್ರೆ ಒಂದು ಕೀಮೋಥೆರಪಿಗೆ 30,000 ರೂಪಾಯಿ ಹಣ ಬೇರೆ ಹೋಗುತ್ತೆ, ಜುಟ್ಟು ಹೋಗುತ್ತೆ, ಜನಿವಾರ ಹೋಗುತ್ತೆ.
ಎಲ್ಲ ಹೋಗ್ಬಿಡುತ್ತೆ, ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಪರಿಸ್ಥಿತಿಗಳಿಗೆ ತರ್ತಾ ಇದಾರಲ್ಲ ಇವರು ತಲೆಕೆಟ್ಟವರು, ಏನೋ ದೊಡ್ಡ ಸಿಎಂ ಗಳಾಗ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳ್ಬಿಟ್ಟು ಬುದ್ಧಿ ಬೇಡವಾ, ಹೋಗಲ್ಲೇ ತೆಗೆದ್ರೆ ನನ್ ಪ್ರಾಣ ತೆಗಿತಾರೆ, ಆದ್ರೆ ನಾನ್ ಮಾತ್ರ ಸತ್ಯನೇ ನುಡಿಯೋದು. ಇಡಲ್ಲೇ ಈ ಫೋನ್ ಇಡ ಯಾವನ ನೀನು ಮೆಂಟಲ್ ಇಡು ಫೋನ್. ಮತ್ತೆ ಅದ್ರಲ್ಲಿ ಬರ್ದಿದೀನಿ ನೋಡು, ಏನ್ ಬರ್ದಿದೀನಿ, ನಿಮ್ಗೆ ನಿಮ್ ಪರ್ಸನಲ್ ಅಷ್ಟೊಂದು ಕ್ಯಾನ್ಸರ್ ಬರ್ಬೇಕು ಅಂದ್ರೆ ಮನೆಗಳಲ್ಲಿ ಸೇದ್ಕೊಳ್ಳಿ, ರೋಡ್ ಅಲ್ಲಿ ಕೂಡ ಸೇದೋಂಗಿಲ್ಲ ಸಿಗರೇಟ್, ಪ್ಯಾಸಿವ್ ಸ್ಮೋಕಿಂಗ್ ಅಂತ ಸೇದ್ದೇ ಇರೋರ್ಗು ಆಗತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗೆ, ವಹಿಸ್ಕೊಂಡ್ ಬರ್ತೀಯ ನೀನು ಮೆಂಟಲ್. ಅವ್ರು ಸೇದೋದ್ರೆ ಮನೇಲಿ ಸೇದ್ಕೊಳ್ಳಿ, ಊರ್ಗೆಲ್ಲ ತೋರಿಸೋದೇನೋ, ಪರ್ಸನಲ್ ಲೈಫ್ ಅಲ್ಲಿ ಬಿಟ್ಟಿದ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಮಾಡಿಸ್ಬೇಕು ಅಂತಿದ್ಯಾ? ಎಷ್ಟ್ ಜನ ಪಾಪ ಅದೇ ಸ್ಟೈಲ್ ಅಲ್ಲಿ ಮಾಡಕ್ ಹೋಗ್ತಾರೆ, ಮುಕ್ತ ಜನ ದುಡ್ಡು ಕೊಟ್ಟು ಕ್ಯಾನ್ಸರ್ ಖರೀದಿ ಮಾಡ್ಬೇಕಾ? ಇವ್ರು ಪಿಕ್ಚರ್ಗೆ ಡಬ್ಬಾ ಪಿಕ್ಚರ್ ಮಾಡಿದ್ದಾರೆ, ಆ ಪಿಕ್ಚರ್ ನೋಡು ವಾಂತಿ ಬರುತ್ತೆ ನಿನ್ಗೆ, ಅಸಹ್ಯ ಆದ ಪಿಕ್ಚರ್. ಏನೋ ಪಿಕ್ಚರ್ ಅದು, ಅಲ್ಲಿ ದೇಶಭಕ್ತ ಯಾವ್ದೋ ಮುಂಬೈ ಅಂಡರ್ ವರ್ಲ್ಡ್ ಅವನ ಹೆಸರು ಇಟ್ಟಿದ್ದಾರೆ ದೇಶಭಕ್ತನ ಗೊಬ್ಬರಿಗೆ, ಅದೇನದು? ಅಹೋರಾತ್ರ ಒಂದ್ ನಿಮಿಷ ನನ್ ಮಾತು ಕೇಳು. ಯಾವನ ನೀನು ಮೆಂಟಲ್ ಲೂಸ್ ಇಡು. ಹಲೋ ಹಲೋ ಅಹೋರಾತ್ರ ಹಾಗೆ ಕಾಫಿ ಯಾವನ ನೀನು? ಹೇಳ್ತೀನಿ ನಾನು. ಏ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ನೀನು ಗೆಲ್ಲಲಾರೆ ಅಂದ್ಬಿಟ್ಟು ಒಂದು ಹೆಣ್ಣಿಗೆ ಚಾಲೆಂಜ್ ಆಗ್ತಾರೆ, ಆ ಚಾಲೆಂಜ್ ಕುರಿತು ಯಾಕೋ ನೀವು ಮಾತಾಡಿದ್ರೆ ಇನ್ನು ಅಂದ್ರೆ ಆ ಚಾಲೆಂಜ್ ಕುರಿತು ಯಾಕೆ ಇನ್ನು ನೀನು ರಾಜ್ಕುಮಾರ್ ಅವ್ರ ಅದು ಸರಸ ಕಣ ಅದು ಒಂದು ಹೊಂದಾಣಿಕೆ ಅದು ಸರಸ ಅದು ಸರಸನ ವಿರಸನ ಅದು ಗೊತ್ತಿಲ್ಲ, ಚಾಲೆಂಜ್ ಹಾಕಿರೋದು ಒಬ್ಬ ಮಹಿಳೆಗೆ ನಿಮಗೆ ಜ್ಞಾನ ಇಲ್ವಾ? ಏ ಮೆಂಟಲ್ ಅದೊಂದು ಹಾಡು, ಇದು ಒಂದು ಸಿನಿಮಾ ಕಣ, ಇದು ಕಬ್ಜಾ ಒಂದು ಸಿನಿಮಾ ಒಂದು ಅದ್ರಲ್ಲಿ ಏನೂ ಇಲ್ಲ, ಇಬ್ರು ಈಗ ಇಬ್ರು ಸಮಾನರಾಗಿ ಒಂದು ಅದೊಂದು ಲಾಲಿತ್ಯ ಕಣಲ್ಲಿ ಮೆಂಟಲ್ ನಿನ್ಗೇನ್ ಗೊತ್ತು, ಹುಚ್ಚ ನೀನು ಹುಚ್ಚ, ಹುಚ್ಚನಿಗೆ ಏನ್ ಅರ್ಥ ಆಗುತ್ತೆ? ಅಲ್ಲಿಂದ ಯಾರು ಯಾರಿಗೂ ಕ್ಯಾನ್ಸರ್ ಬರೋದಿಲ್ಲ, ಅದರಿಂದ ಒಳ್ಳೆ ಲೂಸ್ ಆಗ್ತಾ ಇದೀ. ಯಾವನ ನೀನು? ಯಾರಿಗೂ ಏನ್ ಕ್ಯಾನ್ಸರ್ ಬರಲ್ಲ, ಒಪ್ಕೋತೀನಿ. ಏಯ್ ನಿಮ್ ತಾಯಿಗೆ ಹೋಗಿ ಹೇಳು ಮನೇಲಿ ಸಿಗರೇಟ್ ಸೇದ್ರೆ ಕ್ಯಾನ್ಸರ್ ಬರಲ್ಲ ಅಂತ, ಕಾಮನ್ ಸೆನ್ಸ್ ಎಲ್ಲಾರ್ಗೂ ಗೊತ್ತಾಗಿದೆ. ಆಯ್ತು ಒಂದ್ ನಿಮಿಷ ನನ್ ಮಾತನ್ನ ಕೇಳು. ಸಿಗರೇಟ್ ಸೇದೋದ್ರಿಂದ ಇವಾಗ ನಿನ್ ಆಡಿಯೋ ಹಾಕ್ತೀನಿ, ನಿನ್ ನಂಬರ್ ಹಾಕ್ತೀನಿ, ಎಲ್ಲಾರು ನಿನ್ಗೆ ಉತ್ತರ ಹೇಳ್ತಾರೆ ನನ್ನ ನೀನು ಗೆಲ್ಲಲಾರೆ ಅಂದ್ರೆ ಏನು ಅಂತ. ನೀನ್ ಹೇಳಲೇನ, ನಿನ್ ಡಿಬಾಸ್ ಅಭಿಮಾನಿ ನೀನು, ತಂದಿಡೋ ಕೆಲಸ ಮಾಡ್ತಾ ಇದೀಯ. ಅವನ್ ಯಾರೋ ಅವನು ಷಂಡ ಡಿಬಾಸ್ ಇದನ್ನೆಲ್ಲ ದರ್ಶನ ಹೆಣ್ಣ ನಿಂದಕ ಅವನಿಗೂ ಯಾರ್ಯಾರಿಗೂ ಕಂಪೇರ್ ಮಾಡ್ಕೊಂಡು ಮೈಯೆಲ್ಲ ಪರಚ್ಕೋತಾ ಇದೀರಿ ನೀವು, ಪರಚ್ಕೊಳ್ಳೋ ಜನ ನೀವು, ಆ ಪರಚ್ಕೊಂಡು ಊರೆಲ್ಲ ಹರಚ್ಕೊಳ್ಳೋ ಜನ ನೀವು. ನೀವು ಇಡಲ್ಲೇ ಇಡ ಒಳ್ಳೆ ಷಂಡ, ನೀನು ಷಂಡನ್ ತರ ಮಾತಾಡ್ತೀಯ, ಯಾವ್ದಕ್ಕ ಯಾವ್ದಕ್ಕ ಲಿಂಕ್ ಆಗ್ತಿದ್ಯಾ? ನನ್ ವಿಡಿಯೋ ಅಪ್ಲೋಡ್ ಮಾಡೋ ಆಯ್ತು, ಜನ ನೋಡ್ಲಿ ನಾನು ದರ್ಶನ್ ಅಭಿಮಾನಿನೋ ರಾಜ್ಕುಮಾರ್ ಅಭಿಮಾನಿನೋ ಅಂತ ನಿಮ್ಗೂ ಗೊತ್ತಾಗುತ್ತೆ. ನಾನು ಯಾರ ಅಭಿಮಾನಿನೂ ಅಲ್ಲ. ನೀನು ಯಾರ ಅಭಿಮಾನಿ ಆದ್ರೆ ಅವನಿಗೆ ನಷ್ಟ ಹೇಳ್ತಾ ಇದ್ದೀನಿ ಅಂತ ಅಂತಹ ಹುಳ ನೀನು. ಏ ಕ್ರಿಮಿ ಕ್ರಿಮಿ ನೀನು, ನೀನ್ ಯಾರ ಅಭಿಮಾನಿ ಆದ್ರೆ ಅವ್ರಿಗೆ ದರಿದ್ರ ಬರುತ್ತೆ ಅಂತವ್ ನೀನು, ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ. ಯಾರನ್ನು ಬಿಡದಿಲ್ಲ ನಿಂದು ಲಜ್ಜೆ ಅನ್ನೋದನ್ನೇ ಲಜ್ಜೆ ಆಗತ್ತೆ ನಿನ್ ಹತ್ರ. ಆಯ್ತು ಆಯ್ತು, ನಿನ್ಗೂ ಒಂದ್ ಸಾವಿದೆ ಅಲ್ವಾ, ಅದ್ ಬೇರೆ ವಿಷಯ. ಮನುಷ್ಯನಾಗ ಹುಟ್ಟದ್ಮೇಲೆ ಎಲ್ಲ ಸಾಯ್ಲೇಬೇಕು. ಆಯ್ತು ನಾನು ಯಾವ್ದನ್ನು ಬಿಡೋಣ, ನೀ ಬಿಡ್ತೀಯಾ? ನೀ ಬಿಟ್ಬಿಡ್ತೀಯಾ?